ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಇಂಡಿಯನ್ ಕಾರ್ನ್ ಉಪಯೋಗಿಸಿ ದೋಸೆ ಮಾಡ್ತಾ ಇದ್ದೀನಿ. ಇದಕ್ಕೆ ಗೋವಿನ ಜೋಳ ಅಂತಲೂ ಹೇಳ್ತಾರೆ, ಮೆಕ್ಕೆಜೋಳ ಅಂತಲೂ ಹೇಳ್ತಾರೆ. ದೋಸಾಕ್ಕೆ 4 ಕಪ್ಪು ಮೆಕ್ಕೆಜೋಳದ ರವೆ ಹಾಕ್ತಾ ಇದ್ದೀನಿ ನಾನು. ನಾನು ಆ ಕಾರ್ನನ್ನು ಮಷಿನ್ನಲ್ಲಿ ರವೆ ಮಾಡಿಸ್ಕೊಂಡು ಬಂದಿದ್ದಿದ್ದು. ಈ ರವೆ ಕಿರಾಣಿ ಅಂಗಡಿಯಲ್ಲಿ ಸಿಗತ್ತೆ. ಈ ದೋಸೆ ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ಟೇಸ್ಟಾಗಿರುತ್ತೆ, ಹೆಲ್ದಿನೂ ಇರುತ್ತೆ. 3/4 ಕಪ್ಪು ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ, 1/4 ಕಪ್ಪು ಅವಲಕ್ಕಿ ಹಾಕ್ತಾ ಇದ್ದೀನಿ, ಮೀಡಿಯಮ್ ಅವಲಕ್ಕಿ. ಈ ರವೆ ಅಲ್ಲಿ ಇಷ್ಟು ಒಂದು 7-8 ಕಾಳು ಮೆಂತ್ಯ ಹಾಕ್ತಾ ಇದ್ದೀನಿ, ಇಷ್ಟು ಕಡಲೆಬೇಳೆ, ಇಷ್ಟು ತೊಗರೆಬೇಳೆ. ಇಷ್ಟನ್ನು ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡು ನೆನೆಯಲ್ಲಿಡ್ತೀನಿ. ಅವಲಕ್ಕಿ ಈಗಲೇ ನೆನೆಸೋದು ಬೇಡ, ಆಮೇಲೆ ಒಂದು 1/2 ಗಂಟೆ ನೆನೆಸಿದ್ರೆ ಸಾಕು, ಒಂದು 10 ನಿಮಿಷ ನೆನೆದ್ಬಿಡುತ್ತೆ. ಅದು ಚೆನ್ನಾಗಿ ತೊಳೆದು ಉದ್ದಿನ ಬೇಳೆ 1-2 ಗಂಟೆಯಲ್ಲಿ ನೆನೆಯುತ್ತೆ. ಇದು ರವೆ 4-5 ಗಂಟೆ. ನಾನು 6 ತಾಸು ನೆನೆ ಇಟ್ಟಿದ್ದೆ, ಈಗ ಚೆನ್ನಾಗಿ ನೆನೆದಿದೆ. ಇದನ್ನು ಮಿಕ್ಸಿ ಮಾಡೋಣ. ಇದೇ ಜಾರಲ್ಲಿ ಉದ್ದಿನ ಬೇಳೆನೂ ಹಾಕೋತಾ ಇದ್ದೀನಿ. ಉದ್ದಿನ ಬೇಳೆ ಜೊತೆನೆ ಅವಲಕ್ಕಿ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಉಕ್ಕೋತೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಪರ್ಮೆಂಟೇಷನ್ ಆಗಲಿಕ್ಕೆ ಬಿಡೋಣ. ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ, ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ.